ಬಡವಾ ಕಾರ್ಮಿಕರಿಗೆ ಗಾರ್ಮೆಂಟ್ಸ್ ಕಂಪನಿ ಪಂಗನಾಮ ಹಾಕಿದೆ. ಕೆಲಸ ಮಾಡಿಸ್ಕೊಂಡು ಸಂಬಳ ನೀಡಿಲ್ಲ ಗಾರ್ಮೆಂಟ್ ಕಂಪನಿ. ವಯಸ್ಸಾದವರು ಅಂಗವಿಕಲರನ್ನ ದುಡಿಸ್ಕೊಂಡು ದೋಖ ಮಾಡಿದೆ. ಕಷ್ಟಪಟ್ಟು ದುಡಿದ ಹಣ ಕೈ ಸೇರದೆ ಇದ್ದುದಕ್ಕೆ ಬಡವರು ಕಣ್ಣೀರು ಹಾಕ್ತಿದ್ದಾರೆ. 3 ತಿಂಗಳಿಂದ ಸಂಬಳ ನೀಡದೆ ಸತಾಯಿಸ್ತಾ ಇದೆ ಕಂಪನಿ. ರೊಚ್ಚಿಗೆದ್ದ ನೌಕರರು ಕಂಪನಿ ಎದುರು ಪ್ರತಿಭಟನೆ ಮಾಡಿದ್ರು. ತುಮಕೂರು ನಗರದ ಗುಬ್ಬಿ ಗೇಟ್ ಬಳಿ ಇರುವಂತಹ ಕೇಸರಿ ಟೆಕ್ಸ್ಟ್ ಗಾರ್ಮೆಂಟ್ಸ್ ಕಂಪನಿ ಈ ರೀತಿ ಮೋಸ ಮಾಡಿದೆ. ಸಂಬಳ ನೀಡದ ಕಂಪನಿ ವಿರುದ್ಧ ನೌಕರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರಕಾಶ್ ಅನ್ನೋರಿಗೆ ಸೇರಿದ ಗಾರ್ಮೆಂಟ್ಸ್ ಕಂಪನಿ ಇದು. ಸುಮಾರು 130-150 ಮಂದಿ ಕೆಲಸ ಮಾಡ್ತಿದ್ದಾರೆ. ಆದರೆ ಕಳೆದ 3 ತಿಂಗಳಿಂದ ನೌಕರರಿಗೆ ಸಂಬಳ ಕೊಟ್ಟಿಲ್ಲ. ಒಬ್ಬೊಬ್ಬರಿಗೆ ಅಂದಾಜು 40-50 ಸಾವಿರ ರೂಪಾಯಿ ಸಂಬಳ ಬಾಕಿ ಇಳಿಸಿಕೊಂಡಿದ್ದಾರೆ. ಪ್ರಕಾಶ್, ನನ್ನನ್ನು ನಂಬಿ ನಿಮ್ಮ ಸಂಬಳ ಕೊಟ್ಟೇ ಬಿಡ್ತೀನಿ ಅಂತಿದ್ದಾರೆ ಪ್ರಕಾಶ್. ಆದರೆ ಇದೀಗ ನೌಕರರು ಪ್ರತಿಭಟನೆ ಮಾಡ್ತಿದ್ದಾರೆ. ಪತಿಯಿಂದ ಪತ್ನಿ ಮಗುವಿನ ಮೇಲೆ ಕತ್ತಿಯಿಂದ ಹಲ್ಲೆ ಆಗಿದೆ. ಪತ್ನಿ ಪ್ರೇಮ ಕೈಗೆ ತೀವ್ರ ಗಾಯವಾಗಿದೆ. 2 ವರ್ಷದ ಮಗುವಿನ ಕಾಲಿಗೂ ಕತ್ತಿಯೇಟು ಬಿದ್ದಿದೆ. ಪತಿ ಭರತ್ ದುಷ್ಕೃತ್ಯವನ್ನ ಎಸಗಿದ್ದಾನೆ. ಪಾನಮತ್ತನಾಗಿ ಬಂದು ಜಗಳ ತೆಗೆದು ಹಲ್ಲೆ ಮಾಡಿದ್ದಾನೆ. ಮಡಿಕೇರಿ ತಾಲೂಕಿನ ಕೋಕೇರಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗಾಯಾಳು ಪತ್ನಿ ಹಾಗೂ ಮಗು ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ನಾಪೋಕ್ಲು ಪೊಲೀಸರು ಆರೋಪಿ ಭರತ್ನನ್ನ ಬಂಧಿಸಿದ್ದಾರೆ. ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಕೊಟ್ಟಿರುವಂತಹ ಮೊಟ್ಟೆಗಳು ಕಳಪೆ ಮಟ್ಟದಿಂದ ಕೂಡಿದೆ ಅಂತ ಆರೋಪ ಕೇಳಿಬಂದಿದೆ. ಕೆಟ್ಟಿರುವ ಮೊಟ್ಟೆಗಳನ್ನು ಪೂರೈಕೆ ಮಾಡಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಿರುದ್ಧ ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಸನ ಜಿಲ್ಲೆ ಹೊಳೆ ನರಸೀಪುರ ಪಟ್ಟಣದ ಅಂಗನವಾಡಿ ಕೇಂದ್ರದ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪಟ್ಟಣದ ಹೌಸಿಂಗ್ ಬೋರ್ಡ್ನ ಕಕ್ಕೀರೆಮ್ಮ ದೇವಸ್ಥಾನದ ಬಳಿ ಇರುವಂತಹ ಅಂಗನವಾಡಿ ಕೇಂದ್ರದಲ್ಲಿ ಕಳಪೆ ಗುಣಮಟ್ಟದ ಮೊಟ್ಟೆಗಳನ್ನು ವಿತರಿಸಿದ್ದಾರೆ. ಹಾಳಾಗಿರುವಂತಹ ಮೊಟ್ಟೆಗಳನ್ನು ವಿತರಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಕೋಳಿ ಮೊಟ್ಟೆಗಳನ್ನು ಒಡೆದು ನೋಡಿದಾಗ ಹಾಳಾಗಿರುವುದು ಗೊತ್ತಾಗಿದೆ. ಚಿತ್ರದುರ್ಗದ ಚಿತ್ರನಾಯಕನಹಳ್ಳಿ ಬಳಿ ನಾಯಿಗಳ ದಾಳಿಯಾಗಿದೆ. 30ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಚಿತ್ರನಾಯಕನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಚಿಕ್ಕಮ್ಮನಹಳ್ಳಿಯ ಮಹಂತೇಶ್ ಅವರಿಗೆ ಸೇರಿದ ಕುರಿಗಳು ಸಾವನ್ನಪ್ಪಿದೆ. ಅಪರಿಚಿತ ನಾಯಿಗಳ ಹಿಂಡಿನಿಂದ ಕುರಿಗಳ ಮೇಲೆ ದಿಢೀರ್ ದಾಳಿಯಾಗಿದೆ. ಕುರಿಗಳನ್ನು ಕಚ್ಚಿ ಸಾಹಿಸಿ ಹೋಗಿವೆ ನಾಯಿಗಳ ಹಿಂಡು. ಲಕ್ಷಾಂತರ ಮೌಲ್ಯದ ಹಾನಿಯಾದ ಹಿನ್ನೆಲೆ ಕುರಿಗಾಹಿ ಮಹಂತೇಶ್ ಕಂಗಾಲಾಗಿದ್ದಾರೆ. ಕುರಿ ಸಾವಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ತಳಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ.